ಸಾರ್ವಜನಿಕರು ಮನೆಯಲ್ಲೇ ಇದ್ದುಕೊಂಡು ಕುಟುಂಬದೊಟ್ಟಿಗೆ ಯುಗಾದಿ ಆಚರಣೆ ಮಾಡುವುದರ ಜೊತೆಗೆ ಕೊರೋನಾ ವೈರಸ್ ಅನ್ನು ತೊಲಗಿಸಲು ಕೈಜೋಡಿಸಬೇಕು ಎಂದು ಮಂಡ್ಯದ ಕಿಕ್ಕೇರಿ ಹೋಬಳಿ ಘಟಕದ ಜೆಡಿಎಸ್ ಅಧ್ಯಕ್ಷ ಕಾಯಿ ಮಂಜೇಗೌಡ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ನಾಡಿನ ಜನತೆಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈಗ ಏನಪ್ಪ ಆಗಿದೆ ಅಂದರೆ ಈ ಕೊರೋನಾ ವೈರಸ್ ಅಂತ ಒಂದು ಕಾಯಿಲೆ ಬಂದಿದೆ, ಅದು ಇಡೀ ಪ್ರಪಂಚದಲ್ಲೇ ಇರೋದ್ರಿಂದ ಯಾರೂ ಮನೆ ಬಿಟ್ಟು ಹೊರಗಡೆ ಬರ್ದಂಗೆ ಮನೇಲೇ ಇದ್ದು ಆರೋಗ್ಯ ಕಾಪಾಡ್ಕೊಂಡ್ರೆ ಇವತ್ತು ಯುಗಾದಿ ಹಬ್ಬ ಇವತ್ತು ಮಾಡ್ಬೋದು, ಜಾತ್ರೆ ಮಾಡ್ಬೋದು, ಇನ್ನೊಂದು ಮಾಡ್ಬೋದು. ನಾವು ಫಸ್ಟು ಮಕ್ಕಳು ಮರಿ ಎಲ್ಲರನ್ನೂ ಮನೇಲಿ ಇಟ್ಕೊಂಡು 15ನೇ ತಾರೀಕುವರೆಗೂ ದಯಮಾಡಿ ಎಲ್ಲ ಮನೇಲಿರಿ ಅಂತ ಹೇಳೋಕೆ ನಾನು ಇಷ್ಟಪಡ್ತೀನಿ. ಒಂದು ಹಳ್ಳಿ ಮಾತಿದೆ ಏನಂತ, ಮೂಗು ಮುಚ್ಕೊಂಡು ಬಿದಿಲಿ ಓಡಾಡೋ ಬದಲ ಬಾಯಿ ಮುಚ್ಕೊಂಡು ಮನೇಲಿರಿ ಅನ್ನೋಕ್ಕೆ ನಾನು ಹೇಳಕ್ಕೆ ಇನ್ನೂ ಒಂದ್ಸರಿ ಇಷ್ಟಪಡ್ತೀನಿ. ದಯಮಾಡಿ ಎಲ್ಲ ಮನೇಲಿರಿ. ಈಗ ಏನಾಗ್ತಿದೆಯಪ್ಪ ಅಂದರೆ ಜನ ಈಗೆಲ್ಲ ಕಂಟ್ರೋಲ್ ಮಾಡಿದೆ. ಈ ನಾಡಿನ ಜನತೆಗೆ ಮೋದಿಯವರು ಕೇಂದ್ರ ಸರ್ಕಾರದವ್ರು ಮಾಡಿದ್ದಾರೆ, ಯಡಿಯೂರಪ್ಪನವರು ರಾಜ್ಯ ಸರ್ಕಾರದವ್ರು ಮಾಡಿದ್ದಾರೆ, ತುಂಬ ಎಲ್ಲ ಮಾಡ್ತಾಯಿದ್ದಾರೆ. ಅದರಿಂದ ಈ ಕೆಟ್ಟ ಕಾಯಿಲೆ ಹೋಗೋವರೆಗೂ ನಾವು ಜೀವ ಉಳಿಸ್ಕೊಳ್ಳೋದು ತುಂಬ ಉಳಿಸ್ಕೊಂತ ಆಗಿದೆ. ಅದರಿಂದ ಎಲ್ಲ ಮನೇಲಿರಿ ಅಂತ ಹೇಳಕ್ಕೆ ನನಗೆ ತುಂಬಾ ಎಲ್ಲನೂ ಸಾಧಾರಣವಾಗಿ ಕಡಿಮೆನೇ ಮಾಡಿ. ಏನು ಮುಂದಿನ ವರ್ಷಕ್ಕೆ ಮಾಡೋಕ್ಕೆ ಇದ್ದೇ ಇದೆ, ನಾವೆಲ್ಲ ಹಬ್ಬಗಳನ್ನ ಮಾಡೇ ಮಾಡ್ತೀವಿ, ಹಿಂದೂಗಳು ಮಾಡೇ ಮಾಡ್ತೀವಿ. ಅದರಿಂದ ಸಾಧಾರಣವಾಗಿ ಮಾಡಿ ಜೀವನ ಉಳಿಸ್ಕೊಳ್ಳೋಕ್ಕೆ ನಾವೆಲ್ಲ ಪ್ರಯತ್ನ ಪಡೋಣ ಅಂತೇಳಿ ನಾನು ಹೇಳಕ್ಕೆ ಇಷ್ಟ. ದೇಶಾದ್ಯಂತ ಕೊರೋನಾ ವೈರಸ್ ಮಾರಿಯಾಗಿ ಪರಿವರ್ತನೆಯಾಗಿದ್ದು ಯಾವುದೇ ಸಾರ್ವಜನಿಕರು ಸಹ ಪಟ್ಟಣಗಳಿಗೆ ಹೋಗದೆ ಮನೆಯಲ್ಲೇ ಇರಬೇಕು. ಅಲ್ಲದೆ ದಿನನಿತ್ಯದ ವಸ್ತುಗಳು, ತರಕಾರಿ, ಹಾಲು, ಪತ್ರಿಕೆಗಳು ದೊರೆಯುತ್ತವೆ. ಯಾವುದೇ ಆತಂಕ ಬೇಡ. ಏಪ್ರಿಲ್ 14ರವರೆಗೆ ಮನೆಯಲ್ಲಿದ್ದು ಕೊರೋನಾ ವೈರಸ್ನಿಂದ ದೂರ ಉಳಿಯುವಂತೆ ಮನವಿ ಮಾಡಿದರು. ಅಲ್ಲದೆ ಕಿಕ್ಕೇರಿ ಪಟ್ಟಣವು ಸಂಪೂರ್ಣ ಸ್ತಬ್ಧವಾಗಿದ್ದು ಪೊಲೀಸ್ ಠಾಣೆಯ PSI ಶಿವಮಂಜು ನೇತೃತ್ವದಲ್ಲಿ ಹಬ್ಬದ ದಿನವೂ ಸಹ ಬಿಸಿಲಿನಲ್ಲಿ ನಿಂತು ಹಗಲು ರಾತ್ರಿ ತಮ್ಮ ಕರ್ತವ್ಯವನ್ನ ಮಾಡುತ್ತಿದ್ದು ಪೊಲೀಸರು ಸೂಕ್ತ ಜಾಗೃತಿಯನ್ನ ವಹಿಸಿದ್ದಾರೆ. ದಿನನಿತ್ಯ ಹಳ್ಳಿ ಹಳ್ಳಿಗಳಿಗೆ ಭೇಟಿ ನೀಡಿ ಕೊರೋನಾ ವೈರಸ್ ಬಗ್ಗೆ ಅರಿವು ಮೂಡಿಸುತ್ತಿದ್ದು ಯಾವುದೇ ಅಂಗಡಿ ಮುಂಗಟ್ಟುಗಳನ್ನ ತೆರೆಯಲು ಅವಕಾಶ ಕೊಡದೆ ಸೂಕ್ತ ನಿಗಾ ವಹಿಸಿದ್ದಾರೆ. ಅಲ್ಲದೆ ಪೊಲೀಸರ ಮಾತು ಕೇಳದೆ ಬೀದಿಗಿಳಿದ ಸಾರ್ವಜನಿಕರಿಗೆ ಗೂಸ ನೀಡಿ ಕೊರೋನಾ ವೈರಸ್ ಮುಕ್ತವನ್ನಾಗಿ ಮಾಡಲು ಪಣತೊಟ್ಟಂತ ಪೊಲೀಸರು ಕೆಲಸ ನಿರ್ವಹಿಸುತ್ತಿದ್ದು ಕಿಕ್ಕೇರಿ ಪೊಲೀಸರ ಕಾರ್ಯವೈಖರಿಗೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ.